ನಮಸ್ಕಾರ ವೀಕ್ಷಕರೇ. ಬರುವ ವರ್ಷದಲ್ಲಿ ನಮ್ಮ ತಯಾರಿ ಹೇಗಿರಬೇಕು ಅನ್ನುವ ವಿಷಯವಾಗಿ ವಿಶೇಷವಾದ ಸರಣಿಯ ಈ ಒಂದು ಎರಡನೇ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಹಂಚಿಕೊಂಡಂಥ ಕತೆ ತುಂಬ ಜನಕ್ಕೆ ಇಷ್ಟ ಆಗಿದೆ, ಧನ್ಯವಾದಗಳು. ಇವತ್ತು ನಾನು ಒಂದಷ್ಟು ಡೌಟ್ಸ್, ಒಂದಷ್ಟು ಪ್ರಶ್ನೆಗಳನ್ನು ಹೊತ್ತು ತಂದಿದ್ದೀನಿ. ಈ ಪ್ರಶ್ನೆಗಳು ನನ್ನ ಮನಸ್ಸಿನಂತೂ ಡೆಫಿನೆಟ್ಲಿ ಕಾಡ್ತಾನೇ ಇದೆ. ಅದರ ಆನ್ಸರ್ ಪಡಿತಾ ಸಾಕಷ್ಟು ಹೊಸ ಇನ್ಸೈಟ್ಸ್, ಸಾಕಷ್ಟು ಹೊಸ ಅನಾಲಿಸಿಸ್ ಮತ್ತು ಪ್ರೋಗ್ರೆಸ್ ಅನುಭವಿಸಿರೋದ್ರಲ್ಲಿ ಎರಡನೇ ಮಾತಿಲ್ಲ. ಬಟ್ ನೀವು ಕೂಡ ಈ ಪ್ರಶ್ನೆಗಳನ್ನು ರಿಸೀವ್ ಮಾಡಿ ಅದನ್ನು ಒಂದು ಡೌಟಾಗಿ ಅದರ ಮೇಲೆ ಕಾಂಟೆಂಪ್ಲೇಟ್ ಮಾಡಿ ಯೋಚಿಸಿ ಅದಕ್ಕೆ ಉತ್ತರ ಹುಡುಕ್ತಾ ಈ ಸೆಲ್ಫ್ ಎನ್ಕ್ವೈರಿ ಅನ್ನೋ ಅದ್ಭುತವಾದ ಶಕ್ತಿ ಇದೆಯಲ್ಲ, ಆ ಮಾರ್ಗದಲ್ಲಿ ಹೊಸ ವರ್ಷವನ್ನು ಯಾವ ರೀತಿ ನೀವು ಸಂಪೂರ್ಣವಾಗಿ ಪ್ರಗತಿಪರವಾಗಿ ಉಪಯೋಗಿಸ್ಕೊಳ್ಬೋದು ಅಂತ ಗಮನಿಸಿ. ಎಲ್ಲ ಮೇಧಾವಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸೆಲ್ಫ್ ಎನ್ಕ್ವೈರಿ ಅನ್ನೋದಕ್ಕೆ ತುಂಬ ಒತ್ತು ಕೊಟ್ಟಿದ್ದಾರೆ. ಮೆಟಾಫಿಸಿಕಲ್ ಕ್ವೆಶ್ಚನ್ಸ್, ನಾನು ಯಾರು, ನಾನು ಕೇವಲ ದೇಹನ, ಈ ಥರದ ಪ್ರಶ್ನೆಗಳಿಂದ ಹಿಡಿದು ಮುಂದೆ ನನ್ನ ಗುರಿ ಏನು ಅನ್ನೋದ್ರವರೆಗೂ ಸಾಕಷ್ಟು ಬೇರೆ ಬೇರೆ ಥರದ ಪ್ರಶ್ನೆಗಳನ್ನು ಮಾಡ್ತಾನೆ ಮನುಷ್ಯ ತನ್ನ ನಿಜವಾದ ಬೆಳಕಿಗೆ, ಅರಿವಿಗೆ ಬರ್ತಾನೆ ಅಂತ ಹೇಳ್ತಾರೆ. ಸೊ ನಾವು ಯಶಸ್ಸಿನ ಕಡೆ ಹೋಗ್ತಾ ಇರೋರು, ವಿನ್ನರ್ ಆಗಬೇಕು ಅಂತ ಉತ್ಸಾಹ ಇರೋರು, ಮುಂದಿನ ವರ್ಷ ನಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ಆಗಲಿ ಅಂತ ಆಸೆ ಹೊಂದಿರೋರು ಈ ಥರದ ಪ್ರಶ್ನೆಗಳನ್ನು ಯೋಚನೆ ಮಾಡೋದು ಖಂಡಿತವಾಗಿಯೂ ಲಾಭದಾಯಕ. ಕೆಲವೊಂದು ಬೇಸಿಕ್ ಪ್ರಶ್ನೆಯನ್ನು ನಾನು ಶುರು ಮಾಡ್ತೀನಿ. ಇದನ್ನು ಕಳೆದ ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ. ನಾವು ಮೂರತ್ತು ಕರೆಕ್ಟಾಗಿ ಆನ್ ಟೈಮ್ ತಿಂದು ಚೆನ್ನಾಗಿ ಆರೋಗ್ಯಕರವಾಗಿ ಗಟ್ಟಿಮುಟ್ಟಿಯಾಗಿದ್ದರೆ ಕೇವಲ ಅದು ಮಾತ್ರ ಆರೋಗ್ಯ ಅಂತ ಕರೆಸ್ಕೊಳ್ಳುತ್ತಾ? ಇಸ್ ದ್ಯಾಟ್ ಹೆಲ್ತ್? ಅಥವಾ ಈ ನ್ಯೂನತೆಗಳನ್ನು ನಾವು ಸರಿಪಡಿಸುವ ನಿಟ್ಟಿನಲ್ಲಿ, ಅಂದರೆ ಮಾನಸಿಕ ಭಾವನಾತ್ಮಕ ಕೊರತೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅದು ಪಾತ್ರ ವಹಿಸುತ್ತೆ, ಹೌದು. ಬಟ್ ಅದಷ್ಟೇ ನನ್ನ ಆರೋಗ್ಯವನ್ನು ಸರಿಪಡಿಸಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾ? ಯಾಕಂದರೆ ಮೂರತ್ತು ಆನ್ ಟೈಮ್ ಕರೆಕ್ಟಾಗಿ, ಡಯಟ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಬಟ್ ಅದನ್ನು ಫಾಲೋ ಮಾಡಿನೂ ಎಷ್ಟೋ ಜನ ಆರೋಗ್ಯಕರವಾಗಿ ಇಲ್ವಲ್ಲ. ಆದ್ದರಿಂದ ಈ ಪ್ರಶ್ನೆ ನಾವು ಕೇಳ್ಕೊಳ್ಳೇಬೇಕು. ಸೊ ಹಾಗಾದರೆ ದೇಹಕ್ಕೆ ಊಟ ಅದು ಮನಸ್ಸು ಮತ್ತು ಭಾವನೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಹೌದು, ಸರ್ಟನ್ ಎಕ್ಸ್ಟೆಂಟ್ಗೆ. ಬಟ್ ಹಾಗಾದರೆ ನನ್ನ ಚೈತನ್ಯಕ್ಕೆ, ಭಾವನೆಗೆ, ಮನಸ್ಸಿಗೆ ಏನು ಕೊಡಬೇಕು ಯೋಚನೆ ಮಾಡಬೇಕಲ್ವಾ? ರೈಟ್. ಸೊ ಇನ್ನು ಆಧ್ಯಾತ್ಮಿಕ ಚಿಂತಕರು ಖಂಡಿತವಾಗಿಯೂ ಅಪ್ರಿಷಿಯೇಟ್ ಮಾಡಬೇಕು. ನಾವೆಲ್ಲರೂ ಪೂಜೆ ಪುನಸ್ಕಾರ ಆಚರಣೆ ಮಡಿ ಇತ್ಯಾದಿ ಮುಂದೊಂದು ಮಾಡ್ತೀವಿ, ಎಸ್ ಹೆಲ್ಪ್ ಆಗುತ್ತೆ, ಡೌಟ್ ಇಲ್ಲ. ಆದರೆ ಅದನ್ನು ನಾವು ಆಧ್ಯಾತ್ಮಿಕವಾಗಿ ನಾನು ಇದ್ದೀನಿ, ನಾನು ಸ್ಪಿರಿಚುವಲ್ ಪರ್ಸನ್ ಅಂತ ಅಂದ್ಕೊಂಡು ಬೇರೆ ಏನು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲೋ ಒಂದು ಕಡೆ ಪರದೆ ಹಾಕ್ಬಿಡ್ತಾ ಇದ್ದೀವ, ಅದನ್ನು ಮುಚ್ಚಾಕ್ಬಿಡ್ತಾ ಇದ್ದೀವ ಅಂತ. ಉದಾಹರಣೆಗೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೂಶಲಿ ವೇದಿಕ್ ಟೈಮ್ಸಿಂದ ನಮಗೆ ಆಧ್ಯಾತ್ಮ ಅನ್ನೋದು ತುಂಬ ಆಳವಾಗಿ ಅರ್ಥ ಆಗಿದೆ. ಬಟ್ ಮಧ್ಯದಲ್ಲಿ ಕೆಲವೊಂದು ಕಲುಷಿತವಾದ ಆಲೋಚನೆ, ಮೂಢನಂಬಿಕೆಗಳು ಬಂದು ಅದೆಲ್ಲೋ ಒಂದು ಕಡೆ ಬೇರೆ ಮಾರ್ಗಕ್ಕೆ ಹೊರಟೋಗ್ತಾ ಇದೆ. ಸೊ ಈಗ ಏನೋ ಒಂದು ಮಂತ್ರ ಉಚ್ಚಾರಣೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದರ ಪರಮ ಉದ್ದೇಶ ಏನು ಅಂದರೆ, ಒನ್ ಆಫ್ ದ ರೀಸನ್ಸ್ ಐ ಕ್ಯಾನ್ ಸೇ, ಆ ಶಕ್ತಿ ಚೈತನ್ಯ ನಮ್ಮ ಹೃದಯದಲ್ಲಿ ಸ್ಥಾಪನೆಯಾಗಿ ಆ ಒಂದು ಕನೆಕ್ಷನ್ ಭಗವಂತನ ಜೊತೆ ಯಾವಾಗಲೂ ಸ್ಥಾಪನೆ ಮಾಡೋಕ್ಕೆ ಅದು ಎನರ್ಜಿ ಹೆಲ್ಪ್ ಮಾಡುತ್ತೆ. ಒಂದು ಲವ್ ಬ್ರಿಡ್ಜ್ ಥರ, ಪ್ರೀತಿಯ ಸೇತುವೆ ಥರ, ಸದಾಕಾಲ ಪರಮಾತ್ಮನ ಒಂದು ಸಾತ್ವಿಕತೆಯಲ್ಲಿ ಅದು ಕನೆಕ್ಟ್ ಮಾಡುತ್ತೆ ನಮ್ಮನ್ನು. ಆಗ ಆ ಕನೆಕ್ಷನ್ ಜೊತೆಯಲ್ಲೇ ನಾವು ಎಲ್ಲವನ್ನೂ ಮಾಡ್ತೀವಿ, ಎಲ್ಲವನ್ನೂ ಆಕ್ಸೆಸ್ ಮಾಡ್ತೀವಿ, ಎಲ್ಲವನ್ನೂ ತಿಳ್ಕೊಳ್ತೀವಿ, ಎಲ್ಲದಕ್ಕೂ ರೆಸ್ಪಾಂಡ್ ರಿಯಾಕ್ಟ್ ಮಾಡ್ತೀವಿ. ಸೊ ದ್ಯಾಟ್ ಎವ್ರಿಥಿಂಗ್ ಈಸ್ ಇನ್ ಹಾರ್ಮನಿ. ಬಟ್ ಅದನ್ನು ಕೇವಲ ಒಂದು ಕ್ರಿಯೆಯಾಗಿ ಮಾಡಿ ಬೇರೆ ಟೈಮಲ್ಲಿ ಮಾಡೋ ಕೆಲಸನೇ ನಾವು ಮಾಡ್ಕೊಂಡು ಹೋದರೆ, ಉದಾಹರಣೆಗೆ ಬೇರೆಯವ್ರ ಮನೆ ಕಸ ಹಾಕೋದು, ಇನ್ನೊಬ್ಬರನ್ನ ಆಗೋರದಿಂದ ಮಾತಾಡೋದು, ಕ್ರಿಟಿಸೈಸ್ ಮಾಡೋದು, ಗಾಸಿಪ್ ಮಾಡೋದು, ಜಸ್ಟ್ ರೋಡಲ್ಲಿ ಒಬ್ಬರು ನಡ್ಕೊಂಡು ಹೋದರೆ ಅವ್ರ ರೂಪದ ಬಗ್ಗೆ ಒಂದು ಕಮೆಂಟ್ ಪಾಸ್ ಮಾಡಿಬಿಡೋದು, ಬಟ್ ನಾನು ತುಂಬ ಆಧ್ಯಾತ್ಮ ಅಂತ ಅಂದ್ಕೊಳ್ಳೋದು ಸರಿನಾ? ಸೊ ನಿಜವಾದ ಆಧ್ಯಾತ್ಮ ಈ ಕ್ರಿಯೆಗಳಿಗೆ ಮಾತ್ರ ಸೀಮಿತನಾ? ಹಾಗಾದರೆ ಅದರ ಎನರ್ಜಿ, ಆ ಸ್ಪಿರಿಟ್, ಇನ್ಸ್ಪಿರೇಷನ್ನ ಬೇರೆ ಕಡೆ ತೊಗೊಳೋದು ಹೇಗೆ? ಈ ಪ್ರಶ್ನೆ ಕೇಳ್ಕೊಳ್ಳೇಬೇಕಲ್ವ ನಾವೆಲ್ಲ? ಆ್ಯಂಡ್ ತುಂಬ ಜನಕ್ಕೆ ಇದು ಅನ್ವಯ ಆಗುತ್ತೆ. ನಾನು ತುಂಬ ಒಳ್ಳೆ ವ್ಯಕ್ತಿ, ನಾನು ಯಾರಿಗೂ ನೋವು ಕೊಟ್ಟಿಲ್ಲ, ದಾನ ಧರ್ಮ ಮಾಡ್ತೀನಿ, ನಾನು ಒಂದು ಇರುವೆಗೂ ನೋವು ಕೊಡೋಕೆ ಯೋಚನೆ ಮಾಡಲ್ಲ ನಾನು, ಆದರೆ ನನಗೆ ಯಾಕೆ ತೊಂದರೆ ಬಂತು ಅಂತ ತುಂಬ ಜನ ಅಂದ್ಕೊಳ್ತೀವಿ ನಾವು. ಬಟ್ ಇದೇ ಒಳ್ಳೆ ವ್ಯಕ್ತಿ ಯಾರೋ ಏನೋ ಅಂದರು ಅಂತ ತುಂಬ ಚಿಂತೆ ಮಾಡೋದು, ಅಯ್ಯೋ ನನಗಾಗಂದ್ಬಿಟ್ರಲ್ಲ ಅಂತ ಕೊರಗೋದು, ಅವ್ರು ಸರಿ ಇಲ್ಲ, ಇವ್ರು ಲಂಚ ತೊಗೊಂಡ್ರು, ಇವ್ರು ರೋಡ್ ಸರಿಯಾಗಿ ಹಾಕಿಲ್ಲ, ಅವರು ಮನೇಲಿ ಹಿಂಗೆ ಮಾಡಿಬಿಟ್ರು, ನಂಗೆ ಅವಮಾನ ಮಾಡಿದ್ರು, ನನಗೆ ಹೇಳಿಬಿಟ್ರು ಅಂತ ಎಲ್ಲದ್ರ ಬಗ್ಗೆನೂ ಈ ವಿಪರೀತ ಟೆನ್ಷನ್ ಮಾಡಿಕೊಂಡು ಅನಾರೋಗ್ಯದ ಕಡೆ ಹೋಗ್ತಾ ಇರೋರು, ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಅದಕ್ಕೆ ನಾನು ಇವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಭಾವನೆ ಹಿಂದೆ ಹೊರಟೋಗುತ್ತಾ? ಸೊ ಒಳ್ಳೆಯವರಾಗಿರೋದು ಸಾಕ ಆರೋಗ್ಯಕರ ಆಗೋಕ್ಕೆ, ಅಥವಾ ನಾವು ಸ್ಮಾರ್ಟಾಗಿ ನಮ್ಮ ಆರೋಗ್ಯದ ಬೇರೆ ಡೈಮೆನ್ಷನ್ನು ತಿಳ್ಕೊಳ್ಬೇಕಾ? ಯೋಚನೆ ಮಾಡಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇನ್ಫ್ಯಾಕ್ಟ್ ಈ ಮೂರು ಪಾಯಿಂಟ್ಗಳನ್ನು ಬೇರೆ ಬೇರೆ ವೀಡಿಯೋಲಿ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ, ಬಟ್ ಇದು ತುಂಬ ಇಂಪಾರ್ಟೆಂಟು. ಡು ಯು ಶೇರ್ ದ ಕ್ಯಾರೆಕ್ಟರ್ ಆಫ್ ಸಂಬಡಿ ಹೂ ಕ್ರಿಯೇಟ್ಸ್ ಆ್ಯಂಗರ್ ಇನ್ ಯೂ? ಎಷ್ಟು ಅದ್ಭುತವಾಗಿದೆ ಪ್ರಶ್ನೆ.
ನಾವು ಕೇಳ್ಕೊಳ್ಬೇಕು. ಹೊಸ ವರ್ಷ ಶುರುವಾಗಕ್ಕಿಂತ ಮುಂಚೆ ಪ್ರಶ್ನೆ ಕೇಳ್ತಾ ಕೇಳ್ತಾ ಗಟ್ಟಿಯಾಗಬೇಕು. ನನ್ನಲ್ಲಿ ಬೇರೆಯವರಿಗೆ ಕೋಪ ಬರಿಸುವಂತಹ, ಬೇರೆಯವರನ್ನು ನೋಡಿದ್ರೆ ನನಗೆ ಕೋಪ ಬರಿಸುವಂತಹ ಗುಣಗಳು ನನ್ನಲ್ಲಿ ಏನಿದೆ, ಆ ಥರದ ಗುಣಗಳು ನನ್ನಲ್ಲೂ ಸಹ ಇದೆಯಾ? ಬೇರೆಯವ್ರು ನೋಡಿದ ತಕ್ಷಣ ನಂಗೆ ಇರಿಟೇಟ್ ಆಗ್ತಾ ಇದೆ, ಫ್ರಸ್ಟ್ರೇಟ್ ಆಗ್ತಾ ಇದೆ, ಕೋಪ ಬರ್ತಾ ಇದೆ ಅಂತ ಅನಿಸುತ್ತಲ್ಲ, ಆ ಥರದ ಗುಣಗಳು ನನ್ನಲ್ಲಿ ಏನಾದರೂ ಇದೆಯಾ? ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಸ್ವಲ್ಪ ಪ್ರಮಾಣದಾದರೂ ಏನಾದರೂ ಇದೆಯಾ? ಉದಾಹರಣೆ ಕೊಡ್ತೀನಿ. ಈಗ ಯಾರೋ ತುಂಬ ಲಂಚ ತೊಗೊಳ್ತಾ ಇರ್ತಾರೆ, ನೀವು ತುಂಬ ನಿಯತ್ತಾಗಿರ್ತೀರಾ ಅಂತ ಅಂದ್ಕೊಳ್ಳೋಣ. ಸ್ವಲ್ಪ ವರ್ಷ ಆದಮೇಲೆ ಯಾರೋ ಅಯ್ಯ ನೀವೆಲ್ಲ ಗೊತ್ತಿಲ್ವ ಲಂಚಕೋರು ಅಂತ ನಿಮ್ಮನ್ನು ಬೈದ್ಬಿಟ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇನ್ಫ್ಯಾಕ್ಟ್ ವರ್ಷಾನುಗಟ್ಟಲೆ ನಿದ್ರೆ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ, ನನಗೆ ಹಂಗೆ ಅಂದ್ಬಿಟ್ರು, ನನಗೆ ಹಂಗೆ ಅಂದ್ಬಿಟ್ರು. ಸೊ ಎಲ್ಲೋ ಒಂದು ಕಡೆ ಅವರೆಲ್ಲ ತೊಗೊಳ್ತಾ ಇದ್ರು, ನಾನು ತೊಗೊಳ್ತಾ ಇರಲಿಲ್ಲ, ಅದಕ್ಕೆ ನಾನು ವೀಕ್ ಆಗೋದೆ ಅವ್ರು ಮುಂದೆ ಹೊಟ್ಟೋದ್ರು ಅಂತ ನಿಮಗೇನಾದರೂ ಸ್ವಲ್ಪ ಬೇಸರ ಇದೆಯೋ, ಅಥವಾ ನಾನು ಯಾರಿಗೂ ಗೊತ್ತಿಲ್ಲದೆ ಈ ಥರ ಮಾಡಿಬಿಟ್ಟೆ ಇನ್ಫ್ಯಾಕ್ಟು, ಬಟ್ ನಾನು ಹೇಳ್ಕೊಳ್ಳೋದು ಮಾತ್ರ ಈ ರೀತಿ ಅಂತ ಕದ್ದು ಮುಚ್ಚಿ ಎಲ್ಲೋ ಒಂದು ಕಡೆ ಯಾಮಾರ್ದೋ, ಅದ್ರ ಬಗ್ಗೆ ಫ್ರಸ್ಟ್ರೇಷನ್ ಇದೆಯೋ, ಏನಿರಬಹುದು? ಬಿಕಾಸ್ ಅದು ನೀವಲ್ಲ ಅಂದರೆ ಅದು ನಿಮ್ಮನ್ನು ಎಫೆಕ್ಟ್ ಮಾಡಲೇಬಾರ್ದು, ಹಾಸ್ಯಾಸ್ಪದವಾಗಿ ತೊಗೊಳ್ಬೇಕಾದ ಇನ್ಫ್ಯಾಕ್ಟ್. ಹೌದಲ್ವಾ? ಬುದ್ಧನಿಗೆ ಎಷ್ಟೋ ಮೇಧಾವಿಗಳಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿರೋರು ಅದನ್ನು ಎಷ್ಟು ಲೈಟಾಗಿ ವಿತ್ ಅ ಜೆಂಟಲ್ ಸ್ಮೈಲ್ ಅದನ್ನು ವಾರ್ಡ್ ಆಫ್ ಮಾಡಿಬಿಡ್ತಾರೆ, ನಿಮ್ಗೆ ಗೊತ್ತಿದೆ, ನಾನೇನು ಹೇಳೋದು ಬೇಡ. ಸೊ ಬೇರೆಯವ್ರನ್ನ ನೋಡಿದಾಗ ವಿಪರೀತ ಕೋಪ ಬಂದರೆ, ಅನಾಯ ಆದರೆ, ಡಿಸ್ಟರ್ಬ್ ಆದರೆ, ಆ ಥರದ ಗುಣಗಳು ನಿಮ್ಮನ್ನು ಒಂಚೂರು ಎಲ್ಲಾದರೂ ಇದೆಯಾ ಅದನ್ನು ಗಮನಿಸಬೇಕು, ಆ ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಇನ್ನು ಈ ಥರದ್ದು ಸುಮಾರಿದೆ. ಪ್ರಿಟೆಂಡ್ಸ್, ಇದ್ರ ಬಗ್ಗೆ ಕೂಡ ನಾನು ಹೇಳಿದ್ದೆ ಒಂದು ವೀಡಿಯೋಲಿ. ತೋರಿಕೆ, ಯಾರೋ ಮನೆಗೆ ಬರ್ತಾರೆ, ಅವ್ರು ಒಳ್ಳೆ ಊಟ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಹೃದಯದಿಂದ ಮಾತಾಡ್ಸೋ ಥರ ಪ್ರಿಟೆಂಡ್ ಮಾಡ್ತಾರೆ, ಇನ್ನೂ ಅವ್ರು ಗೇಟ್ ಓಪನ್ ಮಾಡಿರಲ್ಲ, ಆಗಲೇ ಮಕ್ಕಳ ಮುಂದೆ ಹಳದವ್ರು ಯಾಕಾದರೂ ಬಂದರೋ ಎಲ್ಲ ತಿನ್ಕೊಂಡು ಹೋಗ್ಬಿಟ್ರು, ನಾನು ಮತ್ತೆ ಅಡುಗೆ ಮಾಡ್ಬೇಕು ಕರ್ಮ, ಈ ಥರ ಎಲ್ಲ ಮಾತಾಡ್ತಾರೆ. ಹಾಗಾದರೆ ಅದು ತೋರಿಕೆನಾ ಇದು ತೋರಿಕೆನಾ? ಅಫ್ಕೋರ್ಸ್ ಮೊದಲನೇದೇ ತೋರಿಕೆ. ಸೊ ಈ ಥರದ ಪ್ರಿಟೆಂಡ್ಸ್ ನಮ್ಮಲ್ಲಿದೆಯಾ? ಆ ಒಂದು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡದೇ ಇರ್ತಾರ, ನಂಗೆ ಟೈಮ್ ಇಲ್ಲ, ಅಥವಾ ವಿಲ್ ಮೀಟ್ ನೆಕ್ಸ್ಟ್ ಟೈಮ್ ಅಂತ ಅವಾಯ್ಡ್ ಮಾಡ್ಬೋದಾ? ಇಲ್ಲ, ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಸರ್ವೆ ಹೇಗೆ ಮಾಡ್ತೀಯ ಅಂತ, ಪ್ರಕೃತಿ ನಿಮ್ಮನ್ನು ಪರೀಕ್ಷೆಗೆ ಈಡ್ ಮಾಡ್ತಾ ಇದೆಯಾ, ಅಥವಾ ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಎಷ್ಟು ಮಟ್ಟಿಗೆ ನೀವು ಮೆಚೂರ್ ಆಗಿದ್ದೀರಾ ಅದನ್ನು ಹ್ಯಾಂಡಲ್ ಮಾಡೋಕೆ ಅನ್ನೋದನ್ನು ಪ್ರಕೃತಿ ಪರೀಕ್ಷಿಸ್ತಿದೆಯಾ, ನಿಮ್ಮ ಅಂತರಾತ್ಮ ನೋಡ್ತಾ ಇದೆಯಾ? ಈ ಥರದೆಲ್ಲ ಯಾಕೆ ಅನಲೈಸ್ ಮಾಡೋಕ್ಕಾಗಲ್ಲ? ಅಫ್ಕೋರ್ಸ್ ಕಷ್ಟ ಅದು, ಇಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ಈ ಪ್ರಶ್ನೆ ಕೇಳ್ಕೋಬೇಕಲ್ಲ, ಹೌ ಫೇಕ್ ಆರ್ ವಿ, ಎಷ್ಟು ಮಟ್ಟಿಗೆ ತೋರಿಕೆಯಲ್ಲಿದ್ದೀವಿ? ಈ ಥರದ್ದು ಸುಮಾರು ಬೇರೆ ಚಿಕ್ಕ ಪುಟ್ಟ ಪ್ರಶ್ನೆಗಳಿದೆ ವೀಕ್ಷಕರೇ. ಸೆಲ್ಫ್ ಎನ್ಕ್ವೈರಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪ್ರೋಗ್ರೆಷನ್. ಉದಾಹರಣೆಗೆ, ವಾಟ್ ಆರ್ ದ ಬೆಸ್ಟ್ 5 things ಐ ಕೆನ್ ಡೂ ಇನ್ ದ ಕಮಿಂಗ್ ಇಯರ್? ಯಾವ 5 ಅದ್ಭುತವಾದ ಕೆಲಸಗಳನ್ನು ನಾನು ಮಾಡ್ಬೋದು ಬರೋ ವರ್ಷದಲ್ಲಿ? ನನ್ನ ಪರ್ಪಸ್ ಆಫ್ ಲೈಫ್ ಏನು? ಗುರಿ ಬಿಟ್ಬಿಡಿ, ಅದು ಬೇಕು ಇದು ಬೇಕು, ಪರ್ಪಸ್ ಆಫ್ ಲೈಫ್ ಏನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನಾವೆಲ್ಲರೂ ಕೇಳ್ಕೊಳ್ಬೇಕು. ಈ ಥರದ್ದು ಸುಮಾರು ಪ್ರಶ್ನೆಗಳಿದೆ, ನೀವೇ ಒಂದು ಪಟ್ಟಿ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಶಕ್ತಿ ಅಥವಾ ಎನರ್ಜಿ ಎಲ್ಲಿ ಸೋರಿಕೆ ಆಗ್ತಾ ಇದೆ? ವೇರ್ ಆಮ್ ಐ ಲೀಕಿಂಗ್ ಮೈ ಎನರ್ಜಿ? ಉದಾಹರಣೆಗೆ, ಯಾರೋ ನಂಗೆ ಹಂಗೆ ಅಂದ್ಬಿಟ್ರು ಅಂತ ವಿಪರೀತವಾಗಿ ಚಿಂತೆ ಮಾಡೋದು, ಯಾರೋ ಕ್ರಿಟಿಸೈಸ್ ಮಾಡಿದ್ರು ಅಂತ, ಅಥವಾ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಿ ನನ್ನ ಎನರ್ಜಿ ಲೀಕ್ ಆಗ್ತಾ ಇದೆಯಾ, ಅಥವಾ ಯಾವುದೋ ಒಂದು ಅಡಿಕ್ಷನಲ್ಲಿ ನನ್ನ ಎನರ್ಜಿ ಲೀಕ್ ಆಗ್ತಾ ಇದೆಯಾ, ಯಾವುದೋ ಬೇಡದೇ ಇರೋ ಚಿಂತೆ ಲೀಕ್ ಆಗ್ತಾ ಇದೆ, ಎಲ್ಲಿ, ವೇರ್ ಎಕ್ಸಾಕ್ಟ್ಲಿ ಆಮ್ ಐ ಲೂಸಿಂಗ್ ಅಪಾನ್ ಮೈ ಎನರ್ಜಿ? ಇದ್ರದ್ದು ಪಟ್ಟಿ ನಾವೆಲ್ಲರೂ ಮಾಡಲೇಬೇಕು. ಇಲ್ಲ ಅಂದರೆ ದೊಡ್ಡ ಮಡಕೆಗೆ ತುಂಬ ನೀರು ತುಂಬಿಟ್ಟು, ಅಯ್ಯೋ ನಂಗೆ ಯಾಕೋ ತುಂಬಿಕೊಳ್ತಾ ಇಲ್ಲ, ನಾನು ಯಾಕೋ ಫುಲ್ ಆಗ್ತಾ ಇಲ್ಲ, ಐ ಆಮ್ ನಾಟ್ ಓವರ್ ಅಂಡ್ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಇನ್ ಸ್ಪೈಟ್ ಆಫ್ ಮೈ ಬೆಸ್ಟ್ ಎಫರ್ಟ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ ನಾವೇ ಚಿಂತೆ ಮಾಡಬೇಕಾಗುತ್ತೆ ಅಷ್ಟೇ ಅಲ್ವಾ? ಸೊ ಈ ಥರದ ಪ್ರಶ್ನೆಗಳನ್ನು ನೀವು ಮಾಡ್ಕೊಳ್ಳಿ, ಎನ್ಕ್ವೈರಿದು ಲಿಸ್ಟ್ ಮಾಡಿ, ಆಗ ನೋಡಿ ನಿಮ್ಮ ಇಡೀ ವರ್ಷ ಬರೋ ವರ್ಷ ಎಷ್ಟು ಪ್ರೊಫೌಂಡಾಗಿ, ಡೀಟೇಲ್ಡ್ ಆಗಿ, ಪ್ರಿಸೈಸ್ ಆಗಿ, ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗೋಕ್ಕೆ ಸಹಾಯ ಆಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ನನ್ನ ಹತ್ರ ನೀವು ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್. ಈ ಥರದ್ದು 100 ವಿಷಯಗಳನ್ನು ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರೆ, ಈ ವಿನ್ನರ್ಸ್ ಆ್ಯಟಿಟ್ಯೂಡನ್ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು, ಯಶಸ್ವಿ ಆಗೋಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಮಾಡ್ಕೊಳ್ಳೋದನ್ನು, ಸಣ್ಣ ಪುಟ್ಟ ವಿಷಯದಲ್ಲಿ ಯಾಮಾರ್ತಾರೋ ರೆಕ್ಟಿಫಿಕೇಷನ್ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ವಿನ್ನರ್ಸ್ ವರ್ಕ್ಶಾಪ್ ಅನ್ನು ವಿಶೇಷವಾದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಅದು ಇದೇ ತಿಂಗಳು December 25 30 ಸಂಜೆ 7:30 ಮೇಲೆ ಆನ್ಲೈನ್ ಕಾರ್ಯಾಗಾರವಾಗಿ ಆಯೋಜನೆ ಆಗ್ತಾ ಇದೆ. ನಿಮಗೂ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವರ್ಕ್ಶಾಪ್ಸ್, ಇದ್ರ ಬಗ್ಗೆ ಇರೋ ಫೀಡ್ಬ್ಯಾಕನ್ನು ನೀವು ನೋಡ್ತಾನೆ ಇದ್ದೀರಾ, ಸಾವಿರಾರು ಜನ ಅವರ ಟೆಸ್ಟಿಮೋನಿಗಳನ್ನು ಕೊಡ್ತಾ ಇರೋದನ್ನು. ನೀವು ಈ ಫ್ಯಾಮಿಲಿಯಲ್ಲಿ ಒಂದಾಗಿ ಯಶಸ್ಸಿನ ಮಾರ್ಗವನ್ನು ಸುಲಭ ಮಾಡ್ಕೊಳ್ಳೋದನ್ನು, ಆರೋಗ್ಯಕ್ಕೂ ಯಶಸ್ಸಿಗೂ ಇರುವ ದಾರಿಯನ್ನು ಅಥವಾ ಸಂಬಂಧವನ್ನು ಭಾವನಾತ್ಮಕ, ಸಕಾರಾತ್ಮಕ, ದೈಹಿಕ, ಆಧ್ಯಾತ್ಮಿಕ ಈ ಎಲ್ಲ ಪದಗಳು ಇನ್ ರಿಯಲ್ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಹೇಗೆ ಬರುತ್ತೆ, ತಿಳ್ಕೊಂಡ್ರೂ ನಾವೆಲ್ಲ ಸುಮಾರು ತಿಳ್ಕೊಂಡಿರ್ತೀವಿ, ಬಟ್ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಹೇಗೆ ಬರುತ್ತೆ ಇದನ್ನು ತಿಳ್ಕೊಳ್ಳೋದನ್ನು ಕೂಡ ಪ್ರಯತ್ನವನ್ನು ಮಾಡೋಣಂತೆ.
ಸಿಗೋಣ ಡಿಸೆಂಬರ್ 25 ಮತ್ತೆ ವಿಶೇಷವಾದ ಸಂಚಿಕೆ ಜೊತೆ. ಈ ರೀತಿ ಹೊಸ ವರ್ಷವನ್ನು ಎಂಬ್ರೇಸ್ ಮಾಡೋಕ್ಕೆ ಬೇಕಾಗೋ ವಿಶೇಷವಾದ ವಿಷಯದ ಜೊತೆ ಭೇಟಿಯಾಗ್ತೀನಿ. ಫ್ರೀಕ್ವೆಂಟಾಗಿ ಈ ತಿಂಗಳು ಪೂರ್ತಿ ಲೈವನ್ನು ಮಾಡ್ತಾ ನಿಮ್ಮನ್ನು ಚಾರ್ಜ್ ಅಪ್ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮತ್ತೆ ಸಿಗೋಣ. ಶುಭರಾತ್ರಿ, ಒಳ್ಳೆದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.